ಇಲ್ಲಿ ಅಕ್ರಮವಾದ ಸಂಪಾದನೆ ಯಾರಿಗೂ ಹೋಗ್ತಾ ಇದೆ. ಇಲ್ಲಿ ಏನು ಸ್ಪಷ್ಟ ಆಗ್ತಾ ಇದೆ ಅಂದರೆ, ಅಕ್ರಮವಾದ ಸಂಪಾದನೆ ಇದು ಹೋಗಿಲ್ರೆ ಈ ಟೋಲ್ನಲ್ಲಿ ಸಂಗ್ರಹ ಆಗಿ ಪ್ರತಿನಿತ್ಯ ಈ ಗುತ್ತಿಗೆದಾರರು ಪಾವತಿ ಮಾಡಬೇಕಾದ ಮೊತ್ತ ಎಷ್ಟು ಒಂದು, ಮತ್ತು ಅಂದಾಜು ಇಲ್ಲಿ ಕಲೆಕ್ಷನ್ ಆಗ್ತಾ ಇರುವಂತ ಮೊತ್ತ ಎಷ್ಟು ಅಂತ ನೋಡಿ. ನಮಗೆ ಸಿಕ್ಕಿದಂತ ಮಾಹಿತಿ ಪ್ರಕಾರ ಈ ಟೋಲ್ನಲ್ಲಿ ಸರ್ಕಾರಕ್ಕೆ ಹೋಗುವಂಥದ್ದು, ಸರ್ಕಾರ ಹೋಗುತ್ತೆ ಎಲ್ಲಿ ಗೊತ್ತಿಲ್ಲ, ಸರ್ಕಾರಕ್ಕೆ ಹೋಗಬೇಕಾದದ್ದು 13-12 ರಿಂದ 13 ಲಕ್ಷ ಅಷ್ಟೇ. ಓಕೆ ಓಕೆ. ಕಲೆಕ್ಷನ್ ಆಗುವುದು 20 ಲಕ್ಷ. 13 ಲಕ್ಷ ಹೋಗಬೇಕಾದದ್ದು, ಕಲೆಕ್ಷನ್ ಆಗುವಂಥದ್ದು 20 ಲಕ್ಷ. ಆ ನಡುವಿನ ವ್ಯವಹಾರದ ಬಗ್ಗೆ ಮಾತಾಡಿ. ಕಲೆಕ್ಷನ್ ಆದರೆ ಅದನ್ನೇ ನಾವು ಹೇಳುವಂತ ಒಮ್ಮೆ ಕ್ಯಾಲ್ಕುಲೇಷನ್ ಮಾಡುವ. ಸುರತ್ಕಲ್ನಲ್ಲಿ 20 ಲಕ್ಷ ಅಂತಾದ್ರೆ 45 ಕಿಲೋಮೀಟರ್ನಲ್ಲಿ ಆಗುವ ಸಂಪಾದನೆ ಎಷ್ಟು? ಸುರತ್ಕಲ್ನಲ್ಲಿ 20 ಲಕ್ಷ ಅಂತಾದ್ರೆ ಹೆಜಮಾಡಿಯಲ್ಲಿ ಒಂದು 20 ಲಕ್ಷ ಇಟ್ಕೊಳ್ಳಿ ಸರಾಸರಿ. ನಮ್ಮ ತಲಪಾಡಿಯಲ್ಲಿ 20 ಲಕ್ಷ ಎಷ್ಟಾಯ್ತು ಒಂದು ದಿವಸಕ್ಕೆ? 60 ಲಕ್ಷ. ಇನ್ನೊಂದು ಬ್ರಹ್ಮರ್ ಕೂಡ್ಲಲ್ಲಿದೆ, ಒಂದು 20 ಕಿಲೋಮೀಟರ್ ಇಲ್ಲಿಂದ ವ್ಯಾಪ್ತಿಯಲ್ಲಿ, ಅಲ್ಲೊಂದು 20 ಲಕ್ಷ ಇಟ್ಕೊಳ್ಳಿ. 60 ಎಷ್ಟಾಯ್ತು? 80 ಲಕ್ಷ ಆಯ್ತು. 80 × 3 ಮಾಡಿ 30, ಎಷ್ಟಾಯ್ತು? ಈ ಕೋಟಿಗಟ್ಟಲೆ ವ್ಯವಹಾರ ಗಂಟು ಏನಿದೆ ಆ ಗಂಟಿಗೆ ಲಾಸ್ ಆಗೈತೆ, ಬೇರೆ ಏನು ಇಲ್ಲ. ಈಗ ಒಬ್ಬ ಲಿಂಗೇಗೌಡರು ಈಗನೇ ನಾನು ಮಾಧ್ಯಮದ ಮುಂದೆ ಮಾತಾಡಲಿಕ್ಕೆ ಬರುದಿಲ್ಲ ಅಂತ ಏನೇ ಹೇಳ್ತಾರೆ, ಯಾಕೆ ಅವರು ಹೋರಾಟಗಾರರನ್ನ ಸಪೋರ್ಟ್ ಮಾಡಿಲ್ಲ? ಮೊನ್ನೆ ಹೋರಾಟಗಾರರಲ್ಲಿ ಬಂದು ಕಾಲಿಡ್ತಾರೆ ಯಾಕೆ? ಯಾರು ತಪ್ಪು ಮಾಡಿದಾನೆ ಆತ ತಪ್ಪು ಕಾಲಿಡ್ತಾನೆ. ಅವರು ಸರಿ ಇದ್ದಿದ್ರೆ ಏನು ಹೇಳ್ತಾ ಇದ್ರು? ಇಲ್ಲ, ನೀವು ಹೋರಾಟ ಮಾಡಿ, ನೀವು ಮಾಡೋದ ಕೆಲಸ ಸರಿ ಇದೆ, ನಾಡಿದ್ದು ಆಗತ್ತೆ, ನಿಮ್ಮ ಹೋರಾಟ ಮುಂದುವರಿಲಿ, ಅದರ ಮಧ್ಯೆ ನಮ್ದು ಆಗತ್ತೆ ಅಂತ ಹೇಳ್ಬೋದಿತ್ತಲ್ಲ, ಯಾಕೆ ಹೋರಾಟ ಮಾಡಬಾರದು? ಇಲ್ಲಿರುವಂಥದ್ದು ಇದರ ಬಂಡವಾಳ ಏನಿದೆ, ಈ ಕಲೆಕ್ಟ್ ಆದಂಥ ಹಣ ಒಂದು ಕಡೆ ಸೇರ್ತಾ ಇದೆ, ಅದು ಪ್ರಭಾವಿ ವ್ಯಕ್ತಿಗೆ ಸೇರ್ತಾ ಇದೆ ಕೇಂದ್ರ ಸರ್ಕಾರದಲ್ಲಿ. ಆ ಪ್ರಭಾವಿ ವ್ಯಕ್ತಿ ಇದನ್ನು ಕ್ಲೋಸ್ ಮಾಡಲಿಕ್ಕೆ ಬಿಡಲ್ಲ. ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿದರೆ, ಕರ್ನಾಟಕದಲ್ಲಿ ಒಟ್ಟು ದೇಶದಲ್ಲಿ 183 ಟೋಲ್ ಇದೆ. ಇದನ್ನು ಮಾದರಿಯಾಗಿ ಇಟ್ಟುಕೊಂಡು ಇನ್ನು ಉಳಿದ ಟೋಲು ಬಂದಾದರೆ ಅಕ್ರಮವಾಗಿ 180 ಟೋಲ್ಗಳು ಇದಾವೆ, 60 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಇರುವಂತದ್ದು ಅಕ್ರಮ ಅಂತದ್ದು 180 ದೇಶದಲ್ಲಿ ಇದೆ, ಸುಮಾರು 14 ಕರ್ನಾಟಕದಲ್ಲಿ ಇದೆ. ಆ 1000 ಕೋಟಿ ಏನಿದೆ ಅದು ಸ್ಟಾಪ್ ಆಗತ್ತೆ, ನಾಡಿದ್ದು ಇಲೆಕ್ಷನ್ ಬರುತ್ತೆ, ಇಲೆಕ್ಷನ್ ಬರೋ ಮೊದಲು ಎಷ್ಟು ದೋಚಲಿಕ್ಕಾಗತ್ತೆ ಅಷ್ಟು ದೋಚಲಿಕ್ಕೆ ಆಗುವಂತ ನಮ್ಗೆ ಇದೆಲ್ಲ ವಿಚಾರ ಅಲ್ಲ. ನಮಗಿರುವಂಥದ್ದು ನಮ್ಮ ಪ್ರದೇಶದಲ್ಲಿ ನಮ್ಮ ಜಾಗದಲ್ಲಿ ನಮ್ಮಿಂದ ನೀವು ದರೋಡೆ ಮಾಡ್ತಾ ಇದ್ರಿ, ಸಂಸದರು ನಿಮಗೆ ಆಗುವುದಿಲ್ಲ ಅಂತಂದರೆ ನೀವು ರಾಜೀನಾಮೆ ಕೊಟ್ಟು ಬನ್ನಿ. ನೀವು ರಾಜಕೀಯ ಮಾತನಾಡೋದಲ್ಲ, ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳೋದಲ್ಲ, ರಾಜಕೀಯವೇ ಇದು, ನಮ್ಮದು ರಾಜಕೀಯವೇ. ಯಾವಾಗ ರಾಜಕೀಯ ಅಂದರೆ ಏನು? ಆಡಳಿತಾತ್ಮಕವಾಗಿ ಸರಿಯಾದ ನಿಟ್ಟಿನಲ್ಲಿ ಕೆಲಸ ಮಾಡದಿರುವಂಥ ಸರ್ಕಾರವನ್ನು ಎಚ್ಚರಿಸುವುದೇ ರಾಜಕೀಯ. ಹೌದು, ನಮ್ಮ ರಾಜಕೀಯ ವಿರೋಧ ಪಕ್ಷ ಏನಂದ್ರೆ ಏನು? ರಾಜಕೀಯ ಸರ್ಕಾರ ಆಡಳಿತ ನಡೆಸುವಾಗ ತಪ್ಪಿ ಹೋಗದಂತೆ ನೋಡಿಕೊಳ್ಳುವಂತಹ ಒಬ್ಬ ಕಾವಲುಗಾರ ವಿರೋಧ ಪಕ್ಷ. ಅವರು ಬರಲಿ, ನಮ್ಮ ಜೊತೆ ಬರಬೇಕು. ಅವರು ಈಗ ನಮ್ಮ ಕೆಲಸ ಬರಬೇಕು. ಅವರು ಮೊನ್ನೆ ಹೇಳಿದ ಮಾತನ್ನು ನೀವು ಇಲ್ಲಿ ಕೇಳಿರಬೇಕು. ನಾನು ಕೂಡ ಚಳವಳಿ ಮಾಡ್ತೇನೆ, ನಾನು ಕೂಡ ಕಾನೂನು ಹೋರಾಟ ಮಾಡ್ತೇನೆ, ನಾವು ನಿರೀಕ್ಷೆ ಮಾಡುವ ಈಗ ನಾಳೆ ಅಥವಾ ನಾಳೆ ನಿಮ್ಮ ಜೊತೆಗೆ ಸೇರಿಕೊಳ್ಳಬಹುದು ಅಂತ ಇಲ್ಲಿ ಅಂತ ಹೇಳಿಲ್ಲಲ್ಲ ಅವರು, ಇಲ್ಲಿ ಅಂತ ಹೇಳಿಲ್ಲ, ಸುರತ್ಕಲ್ ಬಂದ್ ಮಾಡ್ತೀನಿ ಅಂತ ಹೇಳಿ. ಅವರು ಹೋರಾಟ ಮಾಡುವುದಿದ್ರೆ ಅವ್ರು ರಾಜೀನಾಮೆ ಕೊಡ್ಬೇಕಾಗತ್ತೆ. ಅವರು ಕಾನೂನಿಗೆ ಹೋಗ್ಬೇಕು, ನ್ಯಾಯಾಲಯಕ್ಕೆ ಹೋಗ್ಬೇಕಿದ್ರೆ ನಾವು ರಾಜೀನಾಮೆ ಕೊಡ್ಬೇಕು. ಮೊದಲು ಅವರ ಯಾವ ಪ್ರಾಸೆಸ್ ಏನು? ಒಬ್ಬ ವ್ಯಕ್ತಿ, ನಾನೇ ಒಬ್ಬ ಅಡ್ವೊಕೇಟ್ ಆಗಿ ಇಲ್ಲ ನಾನು ಮಾಡೋದಿಲ್ಲ ನನಗೆ ಹಾಗೀಗೆ ಅಂತ ಹೇಳಿದ್ರೆ, ನಾನು ಕಕ್ಷಿಗಾರನ ಸ್ಥಾನದಲ್ಲಿ ನಿಲ್ಬೇಕಾದ್ರೆ ನಾನು ವಕಾಲತ್ತಿಗೆ ರಿಸೈನ್ ಕೊಡಬೇಕು. ಆಯಾಯ ವ್ಯಕ್ತಿಯ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ಅರಿತು ಮಾತನಾಡಬೇಕಾಗತ್ತೆ. ಅವರು ಜವಾಬ್ದಾರಿನ ಅರಿತಂತ ನಳಿನ್ ಕುಮಾರ್ ಅಂತ ಆಗಿದ್ರೆ ಆ ಮಾತು ಅವರ ಬಾಯಿಲ ಬರ್ತಿರ್ಲಿಲ್ಲ. ಎಸ್, ನಾನು ಈ ಒಟ್ಟು ಪ್ರತಿಭಟನೆಯಲ್ಲಿ ನಾವು ಮೊನ್ನೆಯಿಂದ ನೋಡ್ತಾ ಇದ್ದೇವೆ, ಅಹೋರಾತ್ರಿಯಾಗಿ ನಡೀತಾ ಇರುವಂಥ ಪ್ರತಿಭಟನೆ. ಮೊನ್ನೆ 28ನೇ ತಾರೀಕಿಗೆ ಆರಂಭವಾದದ್ದು. ದೊಡ್ಡ ಮಟ್ಟದಲ್ಲಿ ಜನ, ಬೇರೆ ಬೇರೆ ಸಂಘ ಸಂಸ್ಥೆ ಪಕ್ಷಗಳು, ಬೇರೆ ಬೇರೆ ಪ್ರದೇಶದವರು, ಮೊನ್ನೆ ನೋಡಿದ್ದೆ ಕುತ್ತಲೂರಿನಿಂದ ಮಲೆಕುಡಿಯವರು ಹಳ್ಳಿಗಾಡಿಂದ ಕೂಡ ಬಂದವರು, ರೈತರು, ರೈತ ಸಂಘದವರು, ಸಾಹಿತಿಗಳು, ಬರಹಗಾರರು, ಕವಿತೆ ವಾಚನ ಮಾಡುವಂಥದ್ದನ್ನು ಕೂಡ ನೋಡಿದೆವು. ಕವಿತೆಗಳನ್ನೇ ಕಟ್ಟಿ ಅಲ್ಲಿ ಸಂಸದರನ್ನು, ಸರ್ಕಾರವನ್ನು ಪ್ರಶ್ನೆ ಮಾಡಿದರು. ಇವತ್ತು ತಾಳಮದ್ದಲೆ ನಡೀತಾ ಉಂಟು. ಈಗ
ಇವತ್ತಿಗೆ ಸುರತ್ಕಲ್ನ ಪ್ರತಿಭಟನಾ ಈ ಒಂದು ವೇದಿಕೆಯಲ್ಲಿ ತಾಳಮದ್ದಳೆ ನಡೀತಾ ಇದೆ. ನಾವು ಅದರ ಸ್ವಲ್ಪ ದೃಶ್ಯಗಳನ್ನು ನೋಡಿ ಆಮೇಲೆ ಈ ಮತಕತೆಯನ್ನು ಸಮಾಪನ ಮಾಡಲಿಕ್ಕೆ ಬರುವ. ಇವತ್ತು ನಡೀತಾ ಇದ್ದಂಥ ತಾಳಮದ್ದಳೆ ಕುತೂಹಲ ಮೂಡಿತು. ಈಗ ನಾನು ಅಧಿಕ ಪ್ರಸಂಗ ಅಂತ ಗೊತ್ತಾಗಬೇಕಿದ್ರೆ ನನ್ನನ್ನು ಮಾತಾಡಿಸಿ ಆಗುತ್ತೆ ಮಾತ್ರ ಮಾತಾಡಿಸಿ. ಹೌದು, ಅಧಿಕ ಪ್ರಸಂಗಿ ನೀನು. ಈ ಪ್ರಸಂಗದ ಒಳಗೆ ನಿನ್ನ ಉತ್ತರ ಹೇಳ್ತೀಯ? ಓ ಖಂಡಿತವಾಗಿ. ಅಯ್ಯ ಸಂಚಾರ ಇಲ್ಲದಲ್ಲಿ ಯಾವ ಜೀವಿಯಲ್ಲಿಯೂ ಜೀವ ಉಳಿಯುವುದಿಲ್ಲ. ಜೀವ ಉಳಿಯುವುದಿಲ್ಲ. ಹೌದು, ಆದ್ರೆ ನನಗೆ ಅಪ್ಪನೇ ವಾಯು, ಅಂದ್ರೆ ಉಳಿದವರಿಗೆ ಪ್ರಾಣ ಮಾತ್ರ ವಾಯು. ನನ್ನ ಜನ್ಮಕ್ಕೆ ಕಾರಣನಾದವ ವಾಯು. ನಿನ್ನ ಜನ್ಮಕ್ಕೆ ಕಾರಣನಾದವ ವಾಯು? ಹೌದು. ಅಂದ್ರೆ ನಿನ್ನ ಅಮ್ಮ ಯಾರಾದ? ಅಂಜನಾ ದೇವ. ನೀನು? ನಾನು ಆಂಜನೇಯ. ಯಾರು ಆಂಜನೇಯ? ಹನುಮಂತ. ಇಷ್ಟು ವಿಚಾರ ಹೇಳ್ತೀಯ ಪ್ರಸಂಗದಲ್ಲೇ ಇದ್ದೆ. ಅಂದ್ರೆ ಇಷ್ಟು ಮಂದಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗ್ತಾ ಇದ್ದ. ಹೌದು. ನೀನಪ್ಪ ಮಾತ್ರ ಇಲ್ಲಿಗೆ ಬಂದ. ಹೌದು. ನನ್ನನ್ನು ವಿಚಾರಿಸಿದೀಯ. ಹ್ಮ್. ಹಾಗಾಗಿ ಹೇಳು. ಚಿಕ್ಕ ಪ್ರಸಂಗ ಅಂತ ಹೇಳಿದ್ರೆ ಪ್ರಸಂಗದ ಒಳಗೆ ಇಲ್ಲದೆ ಹೊರಗೆ ಬಂದವನ. ಕೆಲವೊಮ್ಮೆ ಏನಾಗ್ತದೆ ಗೊತ್ತು ಹೇಳಿ, ಒಬ್ಬರ ಅಧಿಕ ಪ್ರಸಂಗ ಇದ್ರೆ ಅವನತ್ರ ಯಾರು ಬರುವುದಿಲ್ಲ. ಬಹುಶಃ ಅವರಿಗೆಲ್ಲ ನೀನ್ ಯಾರು ಅಂತ ಗೊತ್ತಿರಬಹುದು. ನಾ ಯೋಚನೆ ಮಾಡು. ಅಲ್ಲಲ್ಲ ಅದಲ್ಲ, ಯಾರು ಈಚೆ ಬರುವುದಿಲ್ಲ. ಆದ್ರೆ ನನಗೆ ಇಲ್ಲಿಗೆ ಹೊಸ ಮಾದರಿಂದ ಕುತೂಹಲ ಮೂಡಿತು. ಈಗ ನಾನು ಅಧಿಕ ಪ್ರಸಂಗ ಅಂತ ಗೊತ್ತಾಗಬೇಕಿದ್ರೆ ನನ್ನನ್ನು ಮಾತಾಡಿಸಿ ಆಗುತ್ತೆ ಮಾತ್ರ ಮಾತಾಡಿಸಿ. ಅಧಿಕ ಪ್ರಸಂಗಿ ನೀನು. ಈ ಪ್ರಸಂಗದ ಒಳಗೆ ನಿನ್ನ ಉತ್ತರ ಹೇಳ್ತೀಯ? ಓ ಖಂಡಿತ. ಅಯ್ಯ ಇದು ಪ್ರತಿಭಟನೆಯ ವೇದಿಕೆಯಲ್ಲಿ ಇವತ್ತು ನಡೆದಂಥ ತಾಳಮದ್ದಳೆ ಶರ ಸೇತು ಬಂಧನ. ಏನೇ ಒಟ್ಟು ಪ್ರತಿಭಟನೆಯನ್ನು ಬೇರೆ ಬೇರೆ ಆಯಾಮ ಬೇರೆ ಬೇರೆ ರೂಪಗಳು ಮತ್ತು ಎಲ್ಲ ವಲಯದವರು ಬಂದು ಸೇರುವಂಥ ರೀತಿಯಲ್ಲಿ ಮತ್ತು ಎಲ್ಲ ಪ್ರದೇಶದವರು ಉಡುಪಿ ಇರ್ಬೋದು, ಕಾರ್ಕಳ ಇರ್ಬೋದು, ಮಂಗಳೂರು, ಬೆಳ್ತಂಗಡಿ, ಪುತ್ತೂರು, ಸುಳ್ಳಿ ಎಲ್ಲ ಕಡೆಯಿಂದ ಬಂದು ಜನ ಸೇರ್ತಾ ಇದ್ದಾರೆ ಇದು ವಕೀಲರೇ ಇವತ್ತು ಏನು ಸಂಸದರು ಕೊಟ್ಟ ಭರವಸೆ ಪ್ರಕಾರ ಸ್ಟಾಪ್ ಆಗಬೇಕಾಗಿತ್ತು, ರದ್ದಾಗಬೇಕಾಗಿತ್ತು, ವಾಪಸ್ ಪಡೆಯಬೇಕಾಗಿತ್ತು. ಸೊ ಅದ್ಯಾವುದು ಆಗಿಲ್ಲ ಅಂತ ಯಾವ ಪ್ರಕ್ರಿಯೆಗಳ ಬಗ್ಗೆ ಕೂಡ ಯಾರು ಮಾತಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಕೂಡ ನಾವು ಪತ್ರ ಬರೆದಿದ್ದೇವೆ, ನೋಡ್ತೇವೆ ಅಷ್ಟೇ ಹೇಳ್ತಾರೆ, ವಿನಃ ನಿಖರವಾಗಿ ಏನನ್ನು ಹೇಳ್ತಾ ಇಲ್ಲ. ಸೊ ಒಂದು ವೇಳೆ ಇವತ್ತು ಬಂದಾಗಿದ್ದರೆ ನಿಮ್ಮ ಪ್ರತಿಭಟನೆಯನ್ನು ನೀವು ವಾಪಸ್ ಪಡೆಯುವ ಸಾಧ್ಯತೆ ಇತ್ತು. ಎಸ್. ಈಗ ಸಂಸದರು ಕೊಟ್ಟ ಭರವಸೆ ಈಡೇರಲಿಲ್ಲ. ಇವತ್ತಿನ ನಂತರದ ಪ್ರತಿಭಟನೆಯ ಸ್ವರೂಪ ಏನು ಎತ್ತ ಅನ್ನೋ ಬಗ್ಗೆ ಏನಾದರೂ ಇವತ್ತು ಚರ್ಚೆಗಳು ತಮ್ಮ ಏನು ಸಮಿತಿ ಒಳಗಡೆ ನಡೆದಿದೆಯಾ? ನೋಡಿ, ಇದು ಈ ಕರಾವಳಿ ಜಿಲ್ಲೆಯ ಏನು ಸಮಸ್ಯೆ ಇದೆ ಒಟ್ಟು ಒಂದು, ಈವರೆಗೆ ಸಂಸದರು ನಮ್ಮ ಮಾತನ್ನು ಉಳಿಸ್ಕೊಂಡಿಲ್ಲ ಅನ್ನೋದು. ಆದರೆ ಈ ಸಮಸ್ಯೆ ಅನ್ನೋದೇನಿದೆ ನಮ್ಮ ಟೋಲ್, ಅದು ಅದನ್ನು ನಾವು ಮುಂದುವರಿಸಲಿಕ್ಕೆ ಬಿಡೋಲ್ಲ, ಬಿಡುವುದಿಲ್ಲ ಅನ್ನೋದು ನಮ್ಮ ವಿಚಾರ. ಹಾಗಂತ ನಾವು ಹೋರಾಟವನ್ನು ಹಿಂದೆ ಹೋಗಲಿಕ್ಕಾಗಲ್ಲ. ಸಂಸದರ ಮಾತಿನ ಮೇಲೆ ಒತ್ತಡ ಹೇರಲಿಕ್ಕಾಗಿ ನಾವು ಒಂದು ಪ್ರತಿಭಟನೆ ಮಾಡಿದವು. ಓಕೆ.
ಹಾಗೆ ಇದು ಕೊನೆಗೊಂಡ ತಕ್ಷಣ ಇನ್ನು ನಮ್ಮದು ನಮ್ಮ ಹೋರಾಟ ಕೊನೆ ಅಲ್ಲ. ವಚನ ಭ್ರಷ್ಟರಾಗುವುದಿಲ್ಲ ನೀವು, ನಾವು ವಚನ ಸಂಸದರಾಗಬಹುದು, ಸಂಸದರು ಆಗಿರ್ಬೋದು, ನಾವು ಆ ಜಾತಿಗೆ ಸೇರಿದವರಲ್ಲ. ನಾವು ನಮ್ಮ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸ್ತೇವೆ. ಯಾವ ರೀತಿ ಅಂದರೆ ಮೊದಲೇ ಹೇಳಿದ್ದೇವೆ, ನೀವು ನೋಡಿದರೆ ಹೋರಾಟವನ್ನು ವಿವಿಧ ರೂಪದಲ್ಲಿ ನಾವು ಕೊಂಡೋಗ್ಬೋದು. ವಿವಿಧ ರೂಪದಲ್ಲಿ ಅಂದರೆ ಯಾವುದೇ ಒಂದು ಹೆದ್ದಾರಿ ಮಾರ್ಗ ಎಲ್ಲ ವರ್ಗದವರಿಗೆ ಸೇರಿದೆ, ಅದು ಕಲಾವಿದರಿರ್ಬೋದು, ಅದು ಅರಣ್ಯವಾಸಿಗಳಿರ್ಬೋದು, ಇತರ ವರ್ಗದವರು ಇರ್ಬೋದು, ಟ್ಯಾಕ್ಸಿಯವರಿರ್ಬೋದು, ಬಸ್ನವರಿರ್ಬೋದು, ಆಟೋದವರಿರ್ಬೋದು. ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ನಾವು ಎಲ್ಲಾ ವರ್ಗದವರು ಕೂಡ ಸೇರಿದ್ದಾರೆ ಅನ್ನೋದು ಸೂಚನೆ ಇದೆ. ನಾವು ಮೊನ್ನೆಯಿಂದ ಬೇರೆ ಬೇರೆ ವಿಧ ವರ್ಗ ಅವರವರ ಈಗ ಕಲಾವಿದರು ಬರ್ತಾರೆ, ಅವರಲ್ಲಿ ಕಲೆ ಇದೆ, ಆಯ್ತು ಈ ವೇದಿಕೆಯಲ್ಲಿ ನಿಮ್ಮ ಕಲೆಯ ಮೂಲಕ ತೋರಿಸಿ. ಕವಿಗಳಿದ್ದಾರೆ, ತಮ್ಮ ಕವನ ಏನಿದೆ ತಮಗೆ ಮನಸ್ಸಿಗೆ ಬರುವಂತ ಕವನ ರೂಪದಲ್ಲಿ ತಮ್ಮ ತೋರಿಸಿ ಅಂತ ಆಕ್ರೋಶವನ್ನು ಪ್ರತಿಭಟನೆಯನ್ನು ತೋರಿಸಿ. ಎಸ್, ಇದು ಓಕೆಲ್ರೆ ನೆಕ್ಸ್ಟ್ ನೆಕ್ಸ್ಟ್ ಏನು ಅಂತ ಏನು ನಾವು ಮಾಡುವಂಥದ್ದು ಏನಂದ್ರೆ ನಮಗೆ ಇನ್ನು ಈ ವಿಚಾರವನ್ನು ಮನೆ ಮನೆಗಳಲ್ಲಿ ತಲುಪಿಸಿ ತಾಲೂಕುಗಳಲ್ಲಿ ಪಂಚಾಯತಿಗಳಲ್ಲಿ ನಾವು ಇದನ್ನು ಕೊಂಡೋಗ್ತೇವೆ. ಜಿಲ್ಲೆಯ ತಳಮಟ್ಟಕ್ಕೆ ಹೋರಾಟ ಹೋಗುತ್ತೆ. ಹೌದು, ಜನರ ಬಳಿ ಕೊಂಡೋಗ್ತಿದ್ದೇವೆ. ಇಲ್ಲಿಯವರೆಗೆ ನಾವು ಸರ್ಕಾರವನ್ನ ಮುಟ್ಲಿಕ್ಕೆ ನೋಡಿದ್ದೇವೆ, ಸರ್ಕಾರ ಹೆದರಿದೆ ಹೌದು ಮಾಡ್ತಾ ಇಲ್ಲ, ಜನರ ಬಳಿಗೆ ಕೊಂಡೋಗ್ತೇವೆ. ಯಾಕೆಂದ್ರೆ ಇಲ್ಲಿ ಶಾಸಕರಿಗೆ ಜವಾಬ್ದಾರಿ ಇಲ್ವಾ? ಯಾಕೆ ಒಂದು ಓಟು ಕೇಳುವಾಗ ಸ್ಥಳೀಯವಾಗಿ ಪಂಚಾಯತ್ ಮೆಂಬರ್ ಹೋಗಲ್ವಾ? ಪಂಚಾಯತ್ ಮೆಂಬರ್ಗೆ ಜವಾಬ್ದಾರಿ ಇದೆ, ನಾವು ಪಂಚಾಯತಿಗೆ ಹೋಗ್ತೇವೆ. ತಾಲೂಕಿನಲ್ಲಿ ಜವಾಬ್ದಾರಿ ಇದೆ, ತಾಲೂಕು ಮಟ್ಟದಲ್ಲಿ ಹೋಗ್ತೇವೆ. ಸ್ಥಳೀಯ ನಮ್ಮ ಶಾಸಕರಿದ್ದಾರೆ, ಶಾಸಕರ ಬಳಿ ಹೋಗ್ತೇವೆ. ಈ ಶಾಸಕರಿಗೆ ಈ ಪಂಚಾಯತ್ ಅಧ್ಯಕ್ಷರಿಗೆ ಅಥವಾ ಸದಸ್ಯರಿಗೆ ನಮ್ಮ ಮತದಾರರು ಕೇಳಬೇಕು, ಪ್ರಶ್ನಿಸಬೇಕು. ಪ್ರಶ್ನೆ ಮಾಡುವ ರೀತಿಯಲ್ಲಿ ನಾವು ಹೋರಾಟವನ್ನು ಕೊಂಡೋಗ್ತೇವೆ. ಎಸ್, ಅಂದ್ರೆ ನೀವು ಹೋರಾಟ ಇದು ಕೇವಲ ಸುರತ್ಕಲ್ಗೆ ಸೀಮಿತ ಆಗಿರುವುದಿಲ್ಲ, ಜಿಲ್ಲೆಗೆ ಪೂರ್ತಿಯಾಗಿ ತುಳುನಾಡಿಗೆ ಸೀಮಿತ ಆಗಿರುತ್ತೆ. ತುಳುನಾಡಿಗೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಪೂರ್ತಿಯಾಗಿ ಎಲ್ಲಾ ಕಡೆಗೆ ಇದನ್ನು ಕೊಂಡೋಗ್ತೀವಿ.